they're edible. Only 1 feet it grows. And from 5th to 6th year, it's very good. Okay. You will be astonished. ತುಂಬ ಆಶ್ಚರ್ಯ ಆಗಿದೆ. 85-90 ಅಡಿ ಬೆಳೆಯುತ್ತೆ. ಏನಾಗಿರ್ಬೋದು ಅಂತ ಕೇಳಿದೆ. ತುಂಬ ಜನ, ನಾನು ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ ಆಗಿ ತುಂಬ ಜನ ಹುಡುಗರುಗಳು ಇದ್ದಾಗ ಈ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಅಯ್ಯೋ ನನಗೇನೂ ಆಗಿಲ್ಲ, ಇಷ್ಟು ಕಷ್ಟಪಡ್ತಿದ್ದೀನಿ ಜೀವನದಲ್ಲಿ, ಏನೂ ಆಗಿಲ್ಲ, ಇಷ್ಟೋ ಕಷ್ಟಪಟ್ಟಿದ್ದೀನಿ. ಅವಾಗ ಚೈನೀಸ್ ಬ್ಯಾಂಬೂ ಮಾಡಲು ನಾನು ಹೇಳ್ತೀನಪ್ಪ, 5 ವರ್ಷ ಬೆಳೀತಾ ಬೆಳೀಲಿಲ್ವಾ ಅಂತ ಕೇಳಿದೆ. ಇಲ್ಲಿರೋರ್ಗು ಅದೇ ಕೇಳಿದೆ. ಮೊದಲೇ 5 ವರ್ಷ 1 ಅಡಿ ಬೆಳೆಯುತ್ತೆ, 5 ರಿಂದ 6 ವರ್ಷ 80 ಅಡಿ ಬೆಳೆಯುತ್ತೆ ಅಂದರೆ ಹಂಗಾದ್ರೆ 5 ವರ್ಷಗಳು ಬೆಳೆದಿತ್ತಾ ನೀನು ಹೇಳ. ನಿಮ್ಗೆ ಅನ್ಸುತ್ತೆ 5 ವರ್ಷ ಬೆಳವಣಿಗೆ ಎಲ್ಲ ಆಗಿರ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ರೂಟ್ ವಿಸಿಬಿಲಿಟಿ ಇದೆ ಸರ್, ರೂಟ್ ಕಾಣಿಸುತ್ತಾ ನಮಗೆ? ನವೇ ಡೇಸ್ ಪರವಾಗಿಲ್ಲ ಅಂತ ಗೊತ್ತಿಲ್ಲ ಕೆಲವರಿಗೆ. ಇವತ್ತು ಶುರು ಮಾಡಿ ನಾಳೆ ಆಗಿಸಿಲ್ಲ, ನಾಳಿದ್ದು ಮಾಯ ಆಗ್ಬೋದು. 5 ವರ್ಷಗಳು ಬೇರು ಬಿತ್ತಿ 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 ಹೋಗಿ ಕೆಳಗಡೆ ಕೆಳಗೆ ನಮ್ಮ ನಾನು ಹೇಳೋದು ಹುಡುಗರು ಇದ್ದೇನೆ ನೋಡು, ಆ ಚೈನೀಸ್ ಬ್ಯಾಂಬೂವಿಂದ ಕಲಿಬೇಕಾಗಿದೆ ನನಗೆ ಒಂದು ತಾಳ್ಮೆ. ಏನು ನೀನು ಡಿಗ್ರಿ ತೊಗೊಂಬಿಟ್ಟಿದ್ಯಾ ಆಯಿತು, ಏನು ಒಳ್ಳೆ ಗುರುಗಳ ಹತ್ರ ಟ್ರೈನಿಂಗ್ ತೊಗೊಂಬಿಟ್ಟಿದ್ಯಾ ಆಯಿತು, ಮನೋಭಾವ ಸೂಪರ್ ಪಾಸಿಟಿವ್ ಆ್ಯಟಿಟ್ಯೂಡ್ ಇದೆ ಆಯಿತು, ಪವರ್ ಬಂದಿದೆ ಆಯಿತು, ಬೆಳವಣಿಗೆ ಇಲ್ಲ. ಯಾಕೆ ಗೊತ್ತಿಲ್ಲ, ಹಣ ಬರ ಸರಿ ಇಲ್ಲ ಅಂತ, ಅದಕ್ಕೊಂದು ವಾಸ್ತು ಸರಿ ಇಲ್ಲ, ಇಲ್ಲ ನ್ಯೂಮರಾಲಜಿ ಅಂಡ್ ಒನ್ ಥಿಂಗ್ ಪೀಪಲ್ ಡೂ ಇಟ್, ಬಟ್ ಇಟ್ಸ್ ಆಲ್ ಸೈಕಲೋಡಿ ಅಂತ ಗೊತ್ತಾರೆ ಸರ್, ಸೈಕಲೋಡಿ ಗೋಲ್ಡ್ ವೇಸ್ಟ್ ಮಾಡ್ತಾ ಇದ್ದಂತೆ, ವಾಸ್ತು ಸರಿ ಇಲ್ಲ, ಅದು ಸರಿ ಇಲ್ಲ, ನನ್ನ ಕರ್ಮ ಹಾಗು ಅವ್ರು ಯಾರೋ ಮಾಡಿಸ್ಬಿಟ್ಟಿದ್ದಾರೆ. ರಾಂಗ್ ರಾಂಗ್ ಥಿಂಗ್. ಏನು ಅಂದರೆ ಅಂಟಿಲ್ ಯು ಆರ್ ರೆಡಿ, ನಿನಗೆ ಒಳಗಿನಿಂದ ಕರೆ ಬಂತು, ಅದು 5 ವರ್ಷ ಆದಮೇಲೆ ಯಾರು ಈವನ್ ಬ್ರಹ್ಮ ಕೂಡ ನಿಲ್ಸೋಕ್ಕಾಗಲ್ಲ ಬೆಳವಣಿಗೆಗೆ ಅಂತ ಅರ್ಥ ಆಯ್ತಾ? ಸೊ ಈ ನಮ್ಮ ಇನ್ವಿಸಿಬಲ್ ಅಸೆಟ್ಸ್ ಅಂತ ಏನು ಹೇಳ್ತೀವಿ, ಬೇರಿನ ಮೂಲಕದಲ್ಲಿ ಕಣ್ಣಿಗೆ ಕಾಣದ ಈ ಅಸೆಟ್ಸ್, ಈ ಬೆಳವಣಿಗೆ ಶುರು ಆದಮೇಲೆ, ಬೆಳವಣಿಗೆ ಶುರು ಆದಮೇಲೆ ಯಾವ ಮಟ್ಟಕ್ಕೆ ಬೆಳೀಬೋದು ಅಂದರೆ ಈವನ್ ಸ್ಕೈ ಇಸ್ ದ ಲಿಮಿಟ್ ಝೆನ್ ಮಾಸ್ಟರ್. ಓಕೆ, ಹಾಗಾಗಿ ನೋಡಿ ನಮ್ಮ ವಿನೋದ್ ಖನ್ನಾ ಇರ್ಬೋದು, ಮಹೇಶ್ ಭಟ್ ಅವರು, ಅವರ ಜೀವನಗಳು ನೋಡಿದ್ದು, ದೇ ಆರ್ ಆಲ್ ವೆರಿ ವೆರಿ ಹೈಲಿ ಸಕ್ಸಸ್ಫುಲ್ ಇನ್ ದೇರ್ ಓನ್ ಲೈಫ್. ಓಕೆ, ಸಮ್ ಆಫ್ ದ ಫೇಮಸ್ ಪರ್ಸನಾಲಿಟಿ ಆಫ್ 40, ಓಕೆ, ಅವ್ರು ದೇ ಹ್ಯಾವ್ ಮೇಡ್ ಇಟ್ ಇನ್ ದೇರ್ ಲೈಫ್ ಆಲ್ಸೋ. ಓಕೆ, ದೇ ಹ್ಯಾವ್ ಮೇಡ್ ಇಟ್ ಇನ್ ದೇರ್ ಲೈಫ್. ಸೊ ದೇ ಆರ್ ದೇರ್ ಮಾಸ್ಟರ್ಸ್, ದೇ ಲೀವ್ ಲೈಕ್ ಒನ್. ಆ್ಯಂಡ್ ಇವತ್ತಿಗೂ ಅವರು 70 ಇಯರ್ಸ್ ಇದ್ದಂತಿಲ್ಲ ವಿನೋದ್ ಖನ್ನಾ. ನೋಡಿ ಅವರು, go and see his latest photo, he looks 20 years younger. What attitudes, artha artha. So yello naavu nam mumbai kondu beda maarkondu 50 varshakke 70 varshakke tara kaanachunu yake adu naave maarkondu nan belidilla belidu ivu belidittane pakkad mane on jaasti belidibuttane ivun hatra nan hatra on dodda car ide skoda ide adu avu mercedes ide ನನ್ ಬಂದು ಸೂಪರ್ ಹಿಟ್ ಆಗಿದೆ, ನನಗಿಂತ ಜೂನಿಯರ್ ಇನ್ನೊಂದು ದೊಡ್ಡ ಸೂಪರ್ ಹಿಟ್ ಮಾಡ್ತಾರೆ, ಇನ್ನೊಬ್ಬ ಇವನು ಡಿಪ್ರೆಷನ್. ಇದು ಇದನ್ನ ಬಿಟ್ಬಿಟ್ರೆ ಐ ಶೋರ್ ನೀವು ಯಾವ ಮಟ್ಟದಲ್ಲಿ ಇದ್ದಾಗೂ ಎಲ್ಲ. ನಾನು ಯಾವತ್ತು ಒಂದು ರೂಟ್ ಟು ಫ್ರೂಟ್ ಅಂತ ನಾನು ಒಂದು ಎಲ್ಲ ಭಾಷಣ ಕೊಟ್ಟೆ, ರೂಟಿಂದ ಫ್ರೂಟ್ ಹೋಗೋದು ಎಷ್ಟು ಜರ್ನಿ ಇದೆ, ಫ್ರೂಟ್ ಹೋಗೋದ್ರೊಳಗಡೆ ನೀವು ತಾಳ್ಮೆ ಕಳ್ಕೊಂಡ್ಬಿಟ್ರೆ ಸಾರಿ. ಫ್ರೂಟ್ ಅಂದರೆ ಪುರುಷಾರ್ಥ, ರಿಯಲೈಸೇಷನ್, ರಿಯಲೈಸೇಷನ್, ಜ್ಞಾನೋದಯ, ಅಥವಾ ಏನೋ ಒಂದು ಪೂರ್ಣತ್ವ. ಆ ಒಂದು ಹಣ್ಣನ್ನು ಕಿತ್ಕೊಂಡು ಯಾರೋ ತಿಂದ್ಬಿಟ್ಟು ಬೀಜ ಬಿಸಾಕ್ತಾನೆ, ಅದೊಂದು ಬೆಳೆಯುತ್ತೆ ಅಂತ ಅದೇ ಕತೆ, ಅದು ಸೈಕಲ್, ಮನುಷ್ಯ ಹುಟ್ಟಿದಾನೆ ಸಾಯ್ತಾನೆ. ಹಾಗಾಗಿ ರೂಟಿಂದ ಫ್ರೂಟ್ ಆಗೋದ್ರ ಬಗ್ಗೆ ತುಂಬ ದೊಡ್ಡ ಒಂದು ಕ್ರಿಯೆ ಇದೆ, ಪೇಷನ್ಸ್ ಬೇಕು. ಹಾಕಿದ ತಕ್ಷಣವೇ ಯಾವುದೋ ಒಂದು ಕ್ರಾಸ್ ಮಾಡಿಬಿಡಿದ್ದಾರೆ, 5 ಬ್ರೀಡು 2 ವರ್ಷಕ್ಕೆ ಬರುತ್ತೆ, ಅದು ಐ ಡೋಂಟ್ ನೋ, ಅಲ್ಲೂ 2 ವರ್ಷ ಕಾಯಬೇಕು, ನಾಳೆ ಬೆಳಿಗ್ಗೆ ಏನು ಹಣ್ಣು ಬರಲ್ಲ,
ಹೈಬ್ರಿಡ್ ಆದರೆ 2 ವರ್ಷ ಕಾಯಿದೆ. ಓಕೆ, ಇಷ್ಟು ತಿಳ್ಕೊಂಡ್ಮೇಲೆ ನಾವು ಐ ಥಿಂಕ್ ವಿ ನೀಡ್ ಟು ರೆಸ್ಪೆಕ್ಟ್ ಬೋತ್ ದ ಎಂಡ್ಸ್, ಪಾಸಿಟಿವ್ ನೆಗೆಟಿವ್ ಅಂತ ಏನಿಲ್ಲ. ಪಾಸಿಟಿವ್ ನೆಗೆಟಿವ್ ಅಂತ ನಾವು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಸೊ ಲೆಟ್ ಅಸ್ ರಿಮೂವ್ ಇಟ್. ಕತ್ಲೆಗೆ ಬೆಳಕಿಗೆ ಬೆಲೆ ಬಂದಿರಬೇಕು ಅಂದರೆ ಕತ್ಲೆ ಇದ್ದಿದ್ದು ಹತ್ರನೇ. ಪಾಸಿಟಿವ್ಗೆ ಬೆಲೆ ಬಂದಿರೋದು ನೆಗೆಟಿವ್ ಇದ್ದಾದ್ಮೇಲೆ. ಪುರುಷನಿಗೆ ಬೆಲೆ ಇದ್ದಾಗ, ಪ್ರಕೃತಿ ಇದ್ದಾಗ, ಪ್ರಕೃತಿಗೆ ಬೆಲೆ ಇರೋದು ಪುರುಷ ಇದ್ದಾಗಲೇ. ಪಾರ್ವತಿ ಪರಮೇಶ್ವರ, ಪಾರ್ವತಿ ಇದ್ರೆ ಪರಮೇಶ್ವರ, ಪರಮೇಶ್ವರ ಇದ್ರೆ ಪಾರ್ವತಿ. ಸೊ ಇನ್ ಆ್ಯಂಡ್ ಯಾಂಗ್, ಎಲ್ಲ ಆಲ್ ಆರ್ ಸೇಮ್, ಎಲ್ಲ ಎರಡೂ ಒಂದೇ. ನಿಮ್ಮ ನೆಗೆಟಿವಲ್ಲಿ ಇದ್ದಾಗ ಆದಷ್ಟು ಸ್ವಲ್ಪ ವೆಯ್ಟ್ ಮಾಡಬೇಕು, ಅದನ್ನೇ ತಾಳ್ಮೆ ಅಂತ. ಸ್ವಲ್ಪ ಪೇಷನ್ಸ್, ವೆಯ್ಟ್, 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 ಡೋಂಟ್ ಟೇಕ್ ಎ ಡಿಸಿಷನ್ ಇನ್ ಯುವರ್ ಇನ್ ಎಮೋಷನ್ಸ್ ನೆಗೆಟಿವ್. ವೆಯ್ಟ್ ಮಾಡಿ, ಟೈಮ್ ತೊಗೊಳ್ಳಿ, ನಾಳೆ ನಾಳೆ ಯೋಚನೆ ಮಾಡಿ, ಆಮೇಲೆ ನೀವು ಪಾಸಿಟಿವ್ ಆಗಿದ್ದಾಗ ಗೆಟ್ಟಿ. ಸೊ ಈ ಒಂದು ಇದರಲ್ಲಿ ಇದೊಂದು ಕೆಲವು ಝೆನ್ ಲ್ಯಾಂಗ್ವೇಜ್ ನನ್ನ ಬುಕ್ಕಲ್ಲಿದೆ, ಓದ್ಕೋಬೋದು. ಈ ಝೆನ್ ಬುಕ್ಸ್ಗಳು ದಯವಿಟ್ಟು ಓದಿ. ರೀಸೆಂಟ್ಲಿ ಐ ಹ್ಯಾವ್ ಕಮ್ ಅಕ್ರಾಸ್ ಒಳ್ಳೊಳ್ಳೆ ಪುಸ್ತಕಗಳು. ದ ಮಾಂಕ್ ಹೂ ಸೋಲ್ಡ್ ಇಸ್ ಫರಾರಿ, ಅದು ಓದ್ಬೋದು, ಚೆನ್ನಾಗಿದೆ. ನಮ್ಮ ಗುರುಗಳೆ ಬರ್ತಿರೋ ಮೈಂಡ್ ರಿಲ್ಯಾಕ್ಸ್ ಪ್ಲೀಸು. ಯೋಗಾನಂದ ಪರಮಹಂಸ ಕನ್ನಡ ಎಲ್ಲ ಇದೆ, ಗೊತ್ತಿರಲ್ಲ. ಆಮೇಲೆ ಪಾಲ್ ಕೊಹೈಲೋದು ಆಲ್ಕೆಮಿಸ್ಟು, ಆಮೇಲೆ ಜನಾರ್ದನ್ ಲಿ ಮಿಸ್ಟರ್ ಸಿಂಗು, ದ ರೋಡ್ ಲೆಸ್ ಟ್ರಾವೆಲ್, ಸ್ಕಾಟ್ ಬೆಕ್. ಆಲ್ಕೆಮಿಸ್ಟ್ ಯಾರು ಓದ್ತಾರೋ ಅವ್ರ ಜೀವನನೇ ಬರ್ತಾರೆ. ಅಲ್ಲ, ಪ್ರತಿ ವರ್ಷ ನಾನು ಓದ್ತಾ ಇದ್ದೀನಿ 20 ವರ್ಷದಿಂದ. ಪ್ರತಿ ಸಲ ಬೇರೆ ಬೇರೆ ಥರ ಕಾಣಿಸುತ್ತೆ, ಪ್ರತಿ ಸಲ ಬೇರೆ ಬೇರೆಯಾಗಿ ಓಪನ್ ಆಗುತ್ತೆ. ಆಲ್ಕೆಮಿಸ್ಟಲ್ಲಿ ಏನು ಹೇಳ್ತಾರೆ ಅಂದರೆ, ವೆನ್ ಯು ಡೀಪ್ಲಿ ಡಿಸೈರ್ ಎನಿಥಿಂಗ್ ವಿತ್ ಎ ಹಾರ್ಟ್, ದ ಹೋಲ್ ಯೂನಿವರ್ಸ್ ವಿಲ್ ಕನ್ಸ್ಪೈರ್ ಟು ಮೇಕ್ ಇಟ್ ಹ್ಯಾಪನ್ ಅಂತ. ಈಗ ನೀವು ಏನೋ ಒಂದು ಅಂತರಾಳದಿಂದ ಬಯಸಿದಾಗ, ಕನ್ನಡದಲ್ಲಿ ಹೇಳಬೇಕು ಅಂದರೆ ಬ್ರಹ್ಮಾಂಡನೇ ಪಿತೂರಿ ನಡೆಸ್ಕೊಡುತ್ತೆ, ಹೇಗೆ ಮಾಡಿಸ್ಕೊಡ್ತಾರೆ, ಏನೋ ಇದೆ ಒಂದಲ್ಲಿ. ಲೆಟ್ ಅಸ್ ಮೇಕ್ ಇಟ್ ಹ್ಯಾಪನ್. ಎಲ್ಲರೂ ಸತ್ತ ಬಿಡ್ತಾರೆ, ಅವ್ರು ಯಾವಾಗ ಬದುಕೊಂಡ್ಬಿಡ್ತಾರೆ ನೋಡಿ, ಸುನಾಮಿ ಬಂದಿರುತ್ತೆ, ಆ ಬ್ರಹ್ಮಾಂಡದ ಅವ್ರು ಸೆಲೆಕ್ಟ್ ಮಾಡಿಕೊಂಡ್ಬಿಡ್ತಾರೆ. ನೀವು ಬದುಕಿದ್ರೆ ನಿಮ್ಗೆ ಏನೋ ಉದ್ದೇಶ ಇದೆ, ಸಾಯಿ ಮಾಡಿದ್ರೆ ಸಾಯಿ ಏಜ್ ಆಗಿಲ್ಲ. ಈ ಥರ ಒಂದು ಹಿನ್ನೆಲೆ ಒಳಗಡೆ ದಯವಿಟ್ಟು ಅರ್ಥ ಮಾಡಿಕೊಡಿ. ಯು ಹ್ಯಾವ್ ಟು ಗೋ ಡೀಪ್ ಇನ್ ಟು ಮೆಡಿಟೇಷನ್. ನಮ್ಮಷ್ಟು ತಲೆ ಕೆಡಿಸ್ಕೊಂಡು ಸಂಘಟನೆ ಒಳಗೆಲ್ಲ ಬನ್ನಿ ಅಂತ ನಾನು ಕರೆಯಲ್ಲ. ಯಾರು ಅವರು ಬಿಸ್ನೆಸ್ ಆಗಿದ್ದಾರೆ, ಅವರು ಡಾಕ್ಟ್ರು, ಅವರು ಬಡ್ಡಿಂಗ್ ಆ್ಯಕ್ಟ್ರು, ಯಾರ್ಯಾರು ಎಲ್ಲೆಲ್ಲಿದ್ದೀರಾ ಅಲ್ಲಲ್ಲೇ ಆಧ್ಯಾತ್ಮಿಕತೆ ಪ್ರಾಕ್ಟೀಸ್ ಮಾಡಿ. ನೀವು ಪೇಷನ್ಸಲ್ಲಿ ದೇವ್ರು ನೋಡಿ, ಅವ್ರು ವಾಸಿಯಾಗಿ ಬಂದರೆ ಅದೇ ಸರ್ ನಿಮಗೆ ಖುಷಿ ಆಗ್ತದೆ, ಅದೇ ನಿಮ್ಮ ಸಕ್ಸಸ್ಸು. ಅದರಿಂದ ಬಂದಿದ್ದು ಏನೇ ಸಂಬಂಧ ಇದ್ರೂ ಅದು ನಮ್ಮ ಸಕ್ಸಸ್ಸೇ, ಅರ್ಥ ಆಯ್ತಲ್ಲ. ಅದರಿಂದ ಲೆಕ್ಕಾಚಾರಗಳು, ಅದರಿಂದ ಅಂದರೆ ಅದಕ್ಕೊಬ್ಬ ಮ್ಯಾನೇಜ್ಮೆಂಟ್ ಬೇಕು. ಅಲ್ಲೇ ಹೇಳಿದ್ ಬೇಕಾದಷ್ಟು ಗುರುಗಳು, ಒಬ್ಬ ಗುರುಗಳು ಸಾಲಲ್ಲ ಇದೆ. ಒಬ್ಬ ಬಿಸ್ನೆಸ್ಗೊಬ್ಬ ಗುರು ಬೇಕು, ಅರ್ಥ ಆಯ್ತಲ್ಲ. ಒಬ್ಬ ಡಾಕ್ಟರ್ ಅದನ್ನು ನಾನು ನಮ್ಮಂಥವ್ರಿಗೆ ಇನ್ನೊಬ್ರಿಗೂ ಇನ್ನೊಬ್ಬರು ಮನೆಯಲ್ಲಿ ಹೇಗೆ ಬದುಕಬೇಕು ಅದಕ್ಕೂ ಹಲವಾರು ಗುರುಗಳು ಬೇಕು, ಒಬ್ಬರೇ ಗುರುಗಳು ಸಾಲಲ್ಲ. ಫೈಂಡ್ ಯುವರ್ ಗುರುಸ್. ಹುಡ್ಕೊಂಡು ಹೋಗಬೇಕು ಅಂತ ಏನಿಲ್ಲ, ನೀವು ರೆಡಿ ಇದ್ರೆ ಅವರೇ ಬರ್ತಾರೆ. ಇಷ್ಟು ಹೇಳಿ ಜನ ಬಗ್ಗೆ ಒಂದು ಸಾರ್ ಕನ್ಕ್ಲೂಡಿಂಗ್ ರಿಮಾರ್ಕ್ಸ್ ಮಾಡೋದು.